लोकसभा चुनाव समीपिसता इदे मैत्री मातुकतेयू कूड बिरुसिनिंद सागिदे ओम्मे बीएसवाय मत्तोम्मे दोड्डगौडरु इदीग माजी सीएं कुमारस्वामी देहली यात्रे माडिदारे दोस्तियन्न आस्ति माड्कोळ्ळोदक्के केसरी हाईकमांड जोते चर्चे नडेसिदारे मैत्रिगे मुद्रे होत्तोदक्के कोनेय हंतद कसरत्तु नडेसता इदारे ಎಷ್ಟು ಸೀಟುಗಳು ಅಂತಕಂತದ್ದು ಈ ಕ್ಷಣದವರೆಗೆ ನಾವು ಚಿಂತನೆ ಮಾಡಿಲ್ಲ ಅವರು ನಮ್ಮ ಮುಂದೆ ಅದೇನು ಇಟ್ಟಿಲ್ಲ ಅವಶ್ಯಕತೆ ಬಿದ್ರೆ ನರೇಂದ್ರ ಮೋದಿ ಅವರು ದೇವೇಗೌಡರ ಮಾತು ಇಡೀ ರಾಷ್ಟ್ರದ ದಿಕ್ಕು ದೆಸೆಗಳನ್ನು ಬದಲಿಸುವ ವರ್ಷ ಲೋಕಸಭೆ ಚುನಾವಣೆಗೆ 7 ತಿಂಗಳು ಬಾಕಿ ಇರುವ ಹೊತ್ತಿಗೆ ರಾಜಕೀಯ ಪಕ್ಷಗಳು ಬತ್ತಳಿಕೆಯ ಅಸ್ತ್ರಗಳಿಗೆ ಸಾಣೆ ಹಿಡಿತಾ ಇವೆ ತಮ್ಮ ಸಾಂಪ್ರದಾಯಿಕ ಎದುರಾಳಿಗಳನ್ನು ಮತದ ಮೂಲಕ ಮಟ್ಟ ಹಾಕೋಕೆ ಮೈತ್ರಿಯ ಮಂತ್ರವನ್ನ ಪಠಿಸುತ್ತಾ ಇವೆ ರಾಜ್ಯದಲ್ಲೂ ಲೋಕಸಭೆ ಚುನಾವಣೆಗೆ ಮೈತ್ರಿ ಮಂಥನ ಮತ್ತಷ್ಟು ಬಿರುಸುಗೊಂಡಿದೆ ದಳಪತಿ ದೆಹಲಿ ಯಾತ್ರೆ ದೋಸ್ತಿ ಬಗ್ಗೆ ಮಾತುಕತೆ ಬಿಜೆಪಿ ನಾಯಕರ ಜೊತೆ ಹೆಚ್ಡಿಕೆ ಮೈತ್ರಿ ಮಂಥನ ಒಮ್ಮೆ ಕುಸ್ತಿ ಮತ್ತೊಮ್ಮೆ ದೋಸ್ತಿ ಇದು ದಳಪತಿಗಳ ರಾಜಕೀಯ ರಣವ್ಯೂಹ ಇದು ನಿನ್ನೆ ಮೊನ್ನೆಯದ್ದಂತೂ ಅಲ್ಲ ದಶಕಗಳಿಂದ ಕರಗತ ಮಾಡಿಕೊಂಡಿರೋ ಚಕ್ರವ್ಯೂಹ ಎದುರಾಳಿಗಳನ್ನ ಮಟ್ಟ ಹಾಕೋಕೆ ತನೆ ಹೊತ್ತವರ ಚದುರಂಗ ಇದೀಗ ಕಮಲದೊಳ್ ದಳವಾಗಿ ಹಸ್ತಕ್ಕೆ ಮುಳ್ಳಂತೆ ಚುಚ್ಚೋಕೆ ದಳಪತಿ ದೆಹಲಿ ಯಾತ್ರೆಯನ್ನ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ರಾಷ್ಟ್ರ ರಾಜಧಾನಿಯ ಫ್ಲೈಟ್ ಏರಿದ್ದಾರೆ ಕೇಸರಿ ಹಸಿರು ಸ್ನೇಹ ಸಂಗಮದ ಬೆಸುಗಿಯ ಬಗ್ಗೆ ಕಮಲ ಕಲಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಲಿದ್ದಾರೆ ಈ ವೇಳೆ ಹೆಚ್ಡಿಕೆ ಜೊತೆ ಹೆಚ್ಡಿ ರೇವಣ್ಣ ಕೂಡ ಅಮಿತ್ ಶಾ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸೀಟ್ ಹಂಚಿಕೆಯ ಬಗ್ಗೆ ಬಿಜೆಪಿ ವರಿಷ್ಠರೊಂದಿಗೆ ದಳಪತಿ ಮಾತುಕತೆಯನ್ನ ನಡೆಸಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಈ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟುಕೊಡುವ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಬಳಿಕ ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಒಂದು ಸುತ್ತು ಮೈತ್ರಿ ಮಾತುಕತೆಯನ್ನ ನಡೆಸಲಿದ್ದಾರೆ ಎನ್ನಲಾಗಿದೆ ಎಷ್ಟು ಸೀಟ್ ಅಂತ ನಾವು ಚರ್ಚಿಸಿಲ್ಲ ಎಂದ ಹೆಚ್ಡಿಕೆ ಮೈತ್ರಿ ಮಾತುಕತೆಗೆ ನಾಳೆ ಬೀಳುತ್ತಾ ಅಂತಿಮ ಮುದ್ರೆ ಇನ್ನು ಮೈತ್ರಿ ಮಾತುಕತೆಗೆ ತೆರಳುವ ಮುನ್ನ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಗೆ ದೋಸ್ತಿ ಫಿಕ್ಸ್ ಅನ್ನುವ ದಾಟಿಯಲ್ಲಿ ಮಾತನಾಡಿದ್ದಾರೆ ಅಲ್ಲದೆ ಬಿಜೆಪಿ ಜೊತೆ ಎಷ್ಟು ಸೀಟ್ ಶೇರಿಂಗ್ ಎಂಬ ಬಗ್ಗೆ ಚರ್ಚಿಸಿಲ್ಲ ಎನ್ನುತ್ತಾ ನಾಳೆ ದೋಸ್ತಿಗೆ ಅಂತಿಮ ಮುದ್ರೆ ಬೀಳಲಿದೆ ಎಂಬಂತಹ ಮಾತುಗಳನ್ನ ಆಡಿದ್ದಾರೆ ಎಷ್ಟು ಸೀಟುಗಳು ಅಂತಕಂತದ್ದು ಈ ಕ್ಷಣದವರೆಗೆ ನಾವು ಚಿಂತನೆ ಮಾಡಿಲ್ಲ ಅವರು ನಮ್ಮ ಮುಂದೆ ಅದೇನು ಇಟ್ಟಿಲ್ಲ 28 ಕ್ಷೇತ್ರದ ಇವತ್ತಿನ ಪರಿಸ್ಥಿತಿಗಳು ಏನಿದೆ ಹಿಂದಿನ ಚುನಾವಣೆಯಲ್ಲಿ ಏನು ಪರಿಸ್ಥಿತಿ ಇತ್ತು ಈಗ 23 ಚುನಾವಣೆ ನಂತರದ ಪರಿಸ್ಥಿತಿಗಳು ಏನಿದೆ ಇದೆಲ್ಲದರ ಬಗ್ಗೆ ಸವಿಸ್ತಾರ ಚರ್ಚೆ ಮಾಡ್ತೀವಿ ನೀವೇ ಬೆಳಗ್ಗೆಯಿಂದ ತೋರಿಸ್ತಾ ಇದ್ರಿ ಟಿವಿಲಿ ಮೀಟಿಂಗ್ ಅವ್ರ ಡಿಸಿಷನ್ ಮೇಕರ್ಸ್ ಅವರಲ್ಲವೇ ಈಗ ಅಮಿತ್ ಶಾ ಅವರಿರ್ಬೋದು ಅವ್ರ ಅಧ್ಯಕ್ಷರು ನಡ್ಡಾ ಅವರಿರ್ಬೋದು ಅವ್ರ ಜೊತೆನೂ ಚರ್ಚೆ ಇದೆ ಅವಶ್ಯಕತೆ ಬಿದ್ರೆ ನರೇಂದ್ರ ಮೋದಿ ಅವರು ದೇವೇಗೌಡರು ಬಿಜೆಪಿ ಜೆಡಿಎಸ್ ಮೈತ್ರಿ ಚರ್ಚೆ ಹಸ್ತಪಡೆ ಅಲರ್ಟ್ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ ರಾಜ್ಯದಿಂದ 8 ಪುಟಗಳ ವರದಿಯನ್ನ ತರಿಸಿಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಡ್ಯಾಮೇಜ್ ಆಗಬಹುದು ಎಂಬ ಚಿಂತನ ಮಂಥನದಲ್ಲಿ ತೊಡಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ ಪಾಳಿಯಕ್ಕೆ ಆಗುವಂತಹ ಲಾಭ ನಷ್ಟಗಳೇನು ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವ ವಿಭಾಗದಲ್ಲಿ ಹಿನ್ನಡೆ ಆಗಬಹುದು
ಹಳೆ ಮೈಸೂರು ಭಾಗದ ಮಂಡ್ಯ, ಹಾಸನ, ತುಮಕೂರು, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನಲ್ಲಿ ಸ್ಥಿತಿಗತಿ ಹೇಗಿದೆ? ಬೆಂಗಳೂರಿನ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಥಿತಿಗತಿ ಯಾವ ರೀತಿಯಾಗಿದೆ? ಜೊತೆಗೆ ಎಲ್ಲ 28 ಕ್ಷೇತ್ರಗಳ ಶೇಕಡಾವಾರು ಮತಗಳ ಅಂಕಿ ಅಂಶಗಳು ಹೇಗಿದೆ ಎಂಬ ರಿಪೋರ್ಟ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕಲೆ ಹಾಕಿ ರಣತಂತ್ರವನ್ನ ರೂಪಿಸೋಕೆ ಸಜ್ಜಾಗಿದ್ದಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದೋಸ್ತಿಯ ಬಿರುಗಾಳಿ ಬೀಸಿದೆ. ಬಹುದಿನಗಳಿಂದ ನಡೆಯುತ್ತಿದ್ದ ತೆರೆಮರೆಯ ಮೈತ್ರಿ ಕಸರತ್ತು ಕನ್ಫರ್ಮ್ ಆಗುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಇದೀಗ ದಳಪತಿ ಬಿಜೆಪಿ ಚಾಣಕ್ಯ ಮಾತುಕತೆ ಬಳಿಕ ಎಲ್ಲ ಊಹಾಪೋಹಗಳಿಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.